ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಕಾಲರ್ಶಿಪ್ ದು ಹೊಸ ಅಪ್ಡೇಟ್ಗೆ ಸ್ವಾಗತ. ರಾಜ್ಯದ ಎಲ್ಲ ವಿದ್ಯಾರ್ಥಿಗಳಿಗೆ ಸಿ ಸುದ್ದಿಯನ್ನು ರಾಜ್ಯ ಸರ್ಕಾರ ಕೊಟ್ಟಿದೆ. ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಇಲ್ಲಿ ಪ್ರೈಸ್ ಮನಿ ಸ್ಕಾಲರ್ಶಿಪ್, ವಿದ್ಯಾರ್ಥಿಗಳಿಗೆ ಗೊತ್ತಿರೋ ಹಾಗೆ ಸಮಾಜ ಕಲ್ಯಾಣ ಇಲಾಖೆ ಅಡಿಯಿಂದ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ನೀಡ್ತಾ ಇದ್ದಾರೆ. ಇದು ಬಂದ್ಬಿಟ್ಟು ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ, ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇದನ್ನು ಕೊಡ್ತಾರೆ. ಎಸ್ ಎಸ್ ಸಿ ಅದೇ ರೀತಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಯಾರು ಫಸ್ಟ್ ಅಟೆಂಪ್ಟಲ್ಲಿ ಯಾರು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ, ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ. ಅಂದರೆ ಪ್ರೋತ್ಸಾಹ ಧನ ಅಂತ ಕೊಡ್ತಾ ಇದ್ದಾರೆ. ಇದು ಎಲ್ಲ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡ್ತಾರೆ. ಎಸ್ ಎಲ್ ಸಿ ಪಾಸ್ ಆದರೆ ಅಥವಾ ಪಿ ಯು ಸಿ ಪಾಸ್ ಆದರೆ ಅಥವಾ ಡಿಗ್ರಿ ಅಥವಾ ಎನ್ ಇ ಡಿಗ್ರಿ ಪಾಸ್ ಆದರೆ ಅಂಥವರಿಗೆ ಇಂತಿಷ್ಟು ಅಮೌಂಟನ್ನು ಅಂತ ಕೊಡ್ತಾರೆ. ಈಗ ಏನು ಸಿ ಸುದ್ದಿ ಅಂದರೆ, ನಿಮಗೆ ಡಿಸೆಂಬರ್ 31 ನಿಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ. ಡಿಸೆಂಬರ್ 31 ಒಳಗೆ ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು. ಈಗ ಮೇಜರ್ ಆಗಿ ಸಿ ಸುದ್ದಿ ಹೇಳೋದಾದ್ರೆ, ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ 60% ಅರವತ್ತರಿಂದ 75% ತೆಗೆದವರಿಗೆ 7,000, 75%ಗಿಂತ ಮೇಲೆ ತೆಗೆದವರಿಗೆ 14,000 ಕೊಡ್ತಾ ಇದ್ರು. ಈಗ ಅದನ್ನು ಪರಿಷ್ಕರಣೆ ಅಂದರೆ ಬದಲಾವಣೆ ಕೂಡ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಆದೇಶ ಮಾಡಿದ್ದಾರೆ. ಫಸ್ಟ್ ಅಟೆಂಪ್ಟು ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದ್ರೆ ಸಾಕು ಅಂತ ವಿದ್ಯಾರ್ಥಿಗಳಿಗೆ ಬರೋಬ್ಬರಿ 35,000 ನಾವು ಅಮೌಂಟ್ನ ಕೊಡ್ತೀವಿ ಅಂತೇಳಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. 35,000 ಅಮೌಂಟ್ ಬಂದ್ಬಿಟ್ಟು ಪ್ರೈಸ್ ಮನಿ ಸ್ಕಾಲರ್ಶಿಪ್ ಅಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಗುತ್ತೆ. ಇದು ಎಲ್ಲ ವಿದ್ಯಾರ್ಥಿಗಳಿಗೆ ಅಂದರೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಮಾತ್ರ, ಅವರು ಉತ್ತೀರ್ಣರಾಗಿರ್ಬೇಕು ಅಂದರೆ ಮೀನ್ಸ್ ಪಾಸ್ ಆಗಿರಬೇಕು. ಫಸ್ಟ್ ಅಟೆಂಪ್ಟ್ ಫಸ್ಟ್ ಕ್ಲಾಸಲ್ಲಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗಿದ್ದರೆ ಅಂಥ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ. ಒಂದು ಗ್ರೇಟ್ ಅಟೆಂಪ್ಟ್ ಅನ್ಬೋದು. ಸರ್ಕಾರ ಅದನ್ನು ಪರಿಷ್ಕರಣೆ ಬದಲಾವಣೆ ಕೂಡ ಮಾಡಿ ಆದೇಶ ಹೊರಡಿಸಿದ್ದಾರೆ. ಬರೋಬ್ಬರಿ 35,000 ನಿಮಗೆ ಕೊಡ್ತಾರೆ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರು ಕೂಡ ಅರ್ಜಿ ಸಲ್ಲಿಸಿಲ್ಲ ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬರೋಬ್ಬರಿ 35K ನಿಮಗೆ ಪಡ್ಕೋಬೋದು. ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದ್ದಾರೆ. ಇವತ್ತಿನ ಮಾಹಿತಿ ಇದೇ ರೀತಿ ನಿಮಗೆ ಸ್ಕಾಲರ್ಶಿಪ್ ಬಗ್ಗೆ ಮಾಹಿತಿ ಬೇಕಾದರೆ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.